Hi everyone, welcome back to my YouTube channel. ಎಲ್ಲ SSLC ಅದೇ ರೀತಿ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಪರೀಕ್ಷೆಗೆ ಸಂಬಂಧಿಸಿದಂತೆ ನಿಮ್ಮ SSLC ಅದೇ ರೀತಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬಗ್ಗೆ ಕೇಳ್ತಾ ಇದ್ರಿ. ಇಲ್ಲಿ ಪರೀಕ್ಷೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರು, ಸಾಕಷ್ಟು ವಿರೋಧ ಕೂಡ ಹೇಳಿದ್ರು. ಅದರ ನಡುವೆ ಇಲ್ಲಿ ಮಾನ್ಯ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಕೆಲವೊಬ್ಬ ಶಾಸಕರು ಪ್ರಶ್ನೆ ಕೇಳ್ತಾರೆ ಈ ರೀತಿ NEP ಬಗ್ಗೆ, ಅದೇ ರೀತಿ ಪರೀಕ್ಷೆ ಬಗ್ಗೆ. NEP ರದ್ದು ಮಾಡಿ SEP ನ ತಂದಿದ್ದೀವಿ. ವರ್ಷಕ್ಕೆ 3 ಬಾರಿ ಪರೀಕ್ಷೆ ಈಗ ಹೇಗಿದೆ, ಈಗ ಹೇಗೆ ಅನೌನ್ಸ್ಮೆಂಟ್ ಮಾಡಿದೀವಿ ಅದರ ಪ್ರಕಾರನೇ ಪರೀಕ್ಷೆ ನಡೀತಾ ಹೋಗ್ತದೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಿಮಗೆ ಡೌಟ್ ಆಯಿತು, ನಿಮಗೆ ಹೇಗಿತ್ತು, ಈಗ 3 ಪರೀಕ್ಷೆ ಇರುತ್ತೆ ಅದೇ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ಎಕ್ಸಾಮ್ ರಿಜಿಸ್ಟ್ರೇಷನ್, ನೀವು ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಆಗಿ ಶುಲ್ಕ ಕಟ್ಟೋದಕ್ಕೆ ಮೇನ್ ಆಗಿ ರಿಜಿಸ್ಟ್ರೇಷನ್ ಆಗೋದಕ್ಕೆ ನೀವು ಎಕ್ಸಾಮ್ಗೆ ಅಂದರೆ ದ್ವಿತೀಯ PUC ಅದರ ಪರೀಕ್ಷೆಗೆ ಹೇಳ್ತಾ ಇರೋದು ದ್ವಿತೀಯ PUC ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಹಾಕೋದಕ್ಕೆ ಡಿಸೆಂಬರ್ 20 ಲಾಸ್ಟ್ ಡೇಟ್ ಆಗಿತ್ತು. ಈಗ ಅದನ್ನು ಕಡಿಮೆ ಮಾಡಿದ್ದಾರೆ, ಅಂದರೆ ಡಿಸೆಂಬರ್ 16 ಲಾಸ್ಟ್ ಡೇಟ್ ಆಗಿದೆ. ಯಾವ ವಿದ್ಯಾರ್ಥಿಗಳು ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅವರು ಡಿಸೆಂಬರ್ 16 ಒಳಗೆ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ವಿದ್ಯಾರ್ಥಿಗಳು ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ.